ಇಷ್ಟು ದಿನ ನಾವು ನವೆಂಬರ್ 1ಕ್ಕೆ ಮಾತ್ರ ನಾವು ಕನ್ನಡ ಬಾವುಟ ಹಾರಿಸ್ತಾ ಇದ್ವಿ, ಈಗ ಪ್ರತಿದಿನ ಹರಿಸ್ಬೇಕು. ನಾವು ಯಾವುದಕ್ಕೂ ಅದಕ್ಕೇನು ಒಂದು ಕಾರಣ ಏನು ಬೇಕಾಗಿಲ್ಲ. ನಾವು ದಿನ ಹೇಗೆ ದೇವ್ರಿಗೆ ನಮಸ್ಕಾರ ಮಾಡ್ತೀವೋ ದಿನ ನಾವು ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೂ ನಮಸ್ಕಾರ ಮಾಡಬೇಕು, ನಮ್ಮ ಕನ್ನಡ ಬಾವುಟಕ್ಕೂ ನಾವು ಗೌರವ ಕೊಡಬೇಕು, ನಮ್ಮ ಕನ್ನಡ ಶಾಲೆಗೂ ನಾವು ಪ್ರತಿದಿನ ಗೌರವ ಕೊಡಬೇಕು. ಅದರಲ್ಲಿ ಇನ್ನೊಂದು ವಿಶೇಷವಾದಂಥ ದಿನ ಇದೆ, ಅದು ಆಗಸ್ಟ್ 9. ಯಾಕೆ ಆಗಸ್ಟ್ 9ನೇ ತಾರೀಕು ನಾವು ಈ ಕನ್ನಡ ಬಾವುಟವನ್ನು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂದರೆ, ಇವತ್ತು ಮೈಸೂರು ಮಹಾರಾಜರು ಮಾಡಿದಂಥ ತ್ಯಾಗದ ದಿನ. ಅವರು ಇವತ್ತು ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಇನ್ಸ್ಟ್ರೂಮೆಂಟ್ ಆಫ್ ಅಸೋಸಿಯೇಷನ್ಗೆ ಸೈನ್ ಹಾಕಲಾಗಿ 15ನೇ ತಾರೀಕು ನಮಗೆ ಸ್ವತಂತ್ರ ಬಂತು. ಇನ್ನು 15ನೇ ತಾರೀಕು ಇನ್ನೊಂದು ಕೆಲವೇ ದಿನ ಇದೆ, ಇನ್ನೊಂದು 6 ದಿನಕ್ಕೆ 15ನೇ ತಾರೀಕು ಬರುತ್ತೆ. ಯಾರ್ಯಾರು ನಿಮ್ಮ ಸ್ಕೂಲು, ಕಾಲೇಜು, ನಿಮ್ಮ ಇನ್ಸ್ಟಿಟ್ಯೂಷನ್ನು, ನಿಮ್ಮ ಆಫೀಸ್ಗಳಲ್ಲಿ ಸ್ವತಂತ್ರ ದಿನ ಆಚರಣೆ ಮಾಡ್ತೀರಿ, ಗಾಂಧಿ ಫೋಟೋ ಜೊತೆಗೆ ಅಕ್ಕಪಕ್ಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರ ಫೋಟೋವನ್ನು ನೀವು ಇಡಲೇಬೇಕು. ಅವರ ತ್ಯಾಗವನ್ನು ಅವತ್ತು ಸಹ ನೀವು ಸ್ಮರಿಸ್ಕೊಳ್ಬೇಕು, ಯಾಕೆಂದರೆ ಅವ್ರು ಇವತ್ತು ಸೈನ್ ಹಾಕಿದ್ದಕ್ಕೆ 15ನೇ ತಾರೀಕು ನಮಗೆ ಸ್ವತಂತ್ರ ಬಂದಿದೆ. ಇಲ್ಲದೇ ಇದ್ರೆ ಅದು ಇನ್ನೂ ಮುಂದಕ್ಕೆ ಹೋಗ್ತಾ ಇತ್ತು, ಯಾವತ್ತು ಬರ್ತಿತ್ತು ಅದು ನಮಗೆ ಗೊತ್ತಾಗಲಿಲ್ಲ. ಆದರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಯಾರು ಸೈನ್ ಹಾಕದೆ ಕೂತಿದ್ದಾಗ, ಯಾರು ತಮ್ಮ ಆಸ್ತಿಗಳನ್ನು ಕೊಡದೆ ಕೂತಿದ್ದಾಗ, ಇಡೀ ತಮ್ಮ ಚರಾಚರ ಆಸ್ತಿಗಳನ್ನು ನಿಸ್ಸಂಶಯವಾಗಿ ಒಂದೇ ಒಂದು ರೂಪಾಯಿ ವಾಪಸ್ ತಗೊಳ್ಳದೆ ಕೇಂದ್ರ ಸರ್ಕಾರಕ್ಕೆ ಜನಗಳಿಗೆ ದಾನ ಮಾಡಿ ತ್ಯಾಗವನ್ನು ಮೆರೆದಂಥ ಮಹಾರಾಜ ಜಯಚಾಮರಾಜ ಒಡೆಯರ ತ್ಯಾಗದ ದಿನ ಇವತ್ತು ಆಗಸ್ಟ್ 9. ಪ್ರತಿ ಆಗಸ್ಟ್ 9ನೇ ತಾರೀಕು ನೀವು ಇದನ್ನು ನೆನೆಸ್ಕೊಳ್ಳಿ. ಪ್ರತಿ ದಿನ ಮನೆಯಲ್ಲಿ ನಿಮ್ಮ ಫೋಟೋ ಇಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಮನೇಲಿ ಫೋಟೋ ಇಟ್ಕೊಳ್ಳಿ. ಇವತ್ತು ನಾವು ಈ ಬೆಂಗಳೂರಿನಲ್ಲಿ ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಮಣ್ಣು, ಗಾಳಿಯನ್ನು ನಾವು ಏನಾದರೂ ಊಟ ಮಾಡ್ತಿದ್ದೀವಿ ಅಂದರೆ ಕೆಂಪೇಗೌಡರು ಎಷ್ಟು ಪ್ರಮುಖ ಕಾರಣರು, ಅಷ್ಟೇ ಪ್ರಮುಖ ಕಾರಣರು ಮೈಸೂರು ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರನ್ನ ನೆನೆಸ್ಕೊಳ್ಳೋಕೆ ಇವತ್ತು ಇನ್ನೊಂದು ಕಾರಣ ಆಗಸ್ಟ್ 9ನೇ ತಾರೀಕು 15ನೇ ತಾರೀಕು ಅವ್ರನ್ನ ನೆನೆಸ್ಕೋಬೇಕು. ಇವತ್ತು ಮನೆ ಮನೆಯಲ್ಲಿ ಕನ್ನಡ ಬಾವುಟವನ್ನು ಹಾರಿಸ್ಬೇಕು, ಕನ್ನಡಿಗರಿಂದ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋದನ್ನು ನಾವು ಇಡೀ ಭಾರತಕ್ಕೆ ತಿಳಿಸ್ಬೇಕು. ಕನ್ನಡಿಗರಿಂದ ಇವತ್ತು ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಇಡೀ ಭಾರತಕ್ಕೆ ಇವತ್ತು ನಾವು ಮಿಕ್ಕೆಲ್ಲರಿಗೆ, ನಾನು ಕನ್ನಡಿಗಾಸಿ ಯಾರಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ತಿಳಿಸ್ಬೇಕು ಯಾಕೆ ಇದನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ನಮ್ಮಿಂದ ಕಂಡ್ರೆ ನಿಮಗೆ ಸ್ವಾತಂತ್ರ್ಯ ಬಂದಿರೋದು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. 15ನೇ ತಾರೀಕು ಸಹ ನಿಮ್ಗೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲೆಲ್ಲ ಹೋಗಿ ನೀವು ನಮ್ಮಿಂದ ಈ ಭಾರತಕ್ಕೆ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದ್ದೀರಾ, ನಾವು ಕನ್ನಡಿಗರು ಮೊದಲು ಸೈನ್ ಹಾಕಿದ್ದು, ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಂತ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಜೈ ಕನ್ನಡ, ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ.